ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಉತ್ತಮ ದಿನವಾಗಿದೆ ಸಂತೋಷದ ದಿನ ದೂರ ಪ್ರಯಾಣ ಮಾತ್ರ ಮಾಡಲು ಹೋಗಬೇಡಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗುವ ಸಾಧ್ಯತೆಗಳಿವೆ ಹಾಗೆಯೇ ಜವಾಬ್ದಾರಿ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿವೆ ಇನ್ನು ಮಿಥುನ ರಾಶಿ ಉತ್ತಮ ದಿನ ಈ ದಿನ ಮತ್ತು ಹೊಸ ಜನರನ್ನ ಭೇಟಿಯಾಗುವ ಸಂಭವ ಇದೆ ಕಟಕ ರಾಶಿ ಕಟಕ ರಾಶಿಯಲ್ಲಿರುವವರಿಗೆ ಇರುವವರಿಗೆ ದಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳು ಸಾಕಷ್ಟು ಇವೆ ಇನ್ನು ಸಿಂಹರಾಶಿಗೆ ಬರೋಣ ಅತಿಯಾದ ಒಳ್ಳೆತನದಿಂದ ಸಂಕಷ್ಟಕ್ಕೆ ಸಿಲುಕುವಂತಹ ದಿನವಾಗಿರುತ್ತದೆ ಅದಕ್ಕೆ ಜೋಪಾನವಾಗಿರಬೇಕು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಉತ್ತಮ ದಿನ ನಿಗದಿತ ಅವಧಿಯಲ್ಲಿ ಕೆಲಸ ಮುಗಿಸುವ ಪ್ರಯತ್ನದಲ್ಲಿ ಆತುರಾತರವಾಗಿ ನಿರ್ಧಾರ ಕೈಗೊಳ್ಳಲು ಹೋಗಬೇಡಿ ನಿಧಾನವೇ ಪ್ರಧಾನವೆಂದು ಮುನ್ನಡೆಯಿರಿ ಇನ್ನು ತುಲ ರಾಶಿ ಸಾಲಗಾರರ ಕಿರಿಕಿರಿ ತಪ್ಪುತ್ತದೆ ಹೊಸ ಯೋಜನೆಗಳನ್ನ ನಿಮ್ಮ ನೆರೆಹೊರೆಯವರು ಇಷ್ಟ ಪಡುತ್ತಾರೆ ಉತ್ತಮ ದಿನವಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಜಾಗೃತೆಯನ್ನು ವಹಿಸುವುದು ಉತ್ತಮವಾಗಿರುತ್ತದೆ ಇನ್ನು ಧನುಸ್ ರಾಶಿಗೆ ಬರೋಣ ರಾಶಿ ರಾಶಿಯವರಿಗೆ ಉತ್ತಮ ದಿನ ಸಂತೋಷ ದಿನ ಅಂತ ಕೂಡ ಹೇಳಬಹುದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ ಮಕರ ರಾಶಿ ಮಕರ ರಾಶಿಯವರು ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳದೆ ಯಾವುದೇ ರೀತಿಯ ತೀರ್ಮಾನ ಕೈಗೊಳ್ಳಲು ಹೋಗುವುದೇ ಇರೋದೇ ಉತ್ತಮ ಇನ್ನು ಕುಂಭರಾಶಿಗೆ ಬರೋಣ ಅವರಿಗೆ ಉತ್ತಮ ದಿನವಾಗಿದೆ ಸರ್ಕಾರಿ ನೌಕರರಿಗೆ ಉನ್ನತ ಸ್ಥಾನಮಾನ ಸಿಗೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ದಿನ ಇನ್ನು ಕೊನೆಯದಾಗಿ ಮೀನರಾಶಿ ರಾಜಕೀಯ ವ್ಯಕ್ತಿಗಳು ವಿವಾದಾತ್ಮಕ ಹೇಳಿಕೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕುವ ದಿನವಾಗಿದೆ ಜೋಪಾನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ